ಮಾನವ ಕಂಪ್ಯೂಟರ್ ಶಕುಂತಲಾ ದೇವಿ, ಜನನ ನವೆಂಬರ್ 4, 1929, ಸ್ಥಳ ಬೆಂಗಳೂರು, ತಂದೆ ಸಿವಿಎಸ್ ರಾಜಾರಾಮ್ ಮತ್ತು ತಾಯಿ ಸುಂದರಮ್ಮ, ಪತಿ ಪಾರಿತೋಷ್ ಬ್ಯಾನರ್ಜಿ, ಪುತ್ರಿ ಅನುಪಮಾ ಬ್ಯಾನರ್ಜಿ. ಕಾರ್ಯಕ್ಷೇತ್ರ ಗಣಿತಜ್ಞೆ. ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಜಗತ್ತಿನ ಶ್ರೇಷ್ಠ ಸಾಧಕರ ಜೀವನ ಚರಿತ್ರೆಯೇ ಸಾಕ್ಷಿಯಾಗಿ ನಿಲ್ಲುತ್ತದೆ. ಅವರಲ್ಲಿ ಮಾನವ ಕಂಪ್ಯೂಟರ್ ಎಂದೇ ಕರೆಯಲ್ಪಡುವ, ಗಿನ್ನಿಸ್ ದಾಖಲೆ ಸೃಷ್ಟಿಸಿದ ಗಣಿತಜ್ಞೆ ಶಕುಂತಲಾ ದೇವಿ ನಮ್ಮ ಹೆಮ್ಮೆಯ ಕನ್ನಡತಿ. ಬಾಲ್ಯ ಮತ್ತು ಶಿಕ್ಷಣ. ದೇವರ ಸೇವೆ ಮಾಡುವ ಪೂಜಾ ಕೈಂಕರ್ಯದಲ್ಲಿ ಆಸಕ್ತಿ ಕಾಣದ ಶಕುಂತಲಾ ದೇವಿಯವರ ತಂದೆ ರಾಜಾರಾಮ್ ಊರು ಬಿಟ್ಟು ಸರ್ಕಸ್ ಕಂಪನಿ ಸೇರಿಕೊಂಡರು. ಇದೇ ವೇಳೆಯಲ್ಲಿ 4 ವರ್ಷದ ಪುಟ್ಟ ಹುಡುಗಿ ಶಕುಂತಲಾ ತಂದೆಯೊಡನೆ ಸರ್ಕಸ್ ಕಂಪನಿಗೆ ಆಗಾಗ ಹೋಗುತ್ತಿದ್ದಳು. ಅದೊಂದು ದಿನ ತಂದೆ ಕಾರ್ಡ್ಸ್ಗಳ ಹಿಂದಿರುವ ರಹಸ್ಯವನ್ನು ಮಗಳಿಗೆ ಹೇಳಿಕೊಟ್ಟಾಗ ಪುಟ್ಟ ಮಗಳ ಚುರುಕು ಬುದ್ಧಿಗೆ ಬೆರಗುಗೊಂಡು ಬಿಟ್ಟರು. ಮಗಳ ಚತುರತೆಯನ್ನು ಮನಗಂಡ ತಂದೆ ಅವಳಿಗೆ ಗುಣಾಕಾರ, ಭಾಗಾಕಾರ ಮತ್ತು ವರ್ಗ ಮೂಲದಂತಹ ಗಣಿತದ ಪ್ರಾಥಮಿಕ ಲೆಕ್ಕಾಚಾರದ ಕ್ರಮಗಳನ್ನು ಕಲಿಸಿದರು ಮತ್ತು ಜನಸಮೂಹಕ್ಕೆ ಅವಳ ತ್ವರಿತ ಲೆಕ್ಕಾಚಾರದ ಸಾಮರ್ಥ್ಯ ಮತ್ತು ಅದ್ಭುತ ನೆನಪಿನ ಶಕ್ತಿಯನ್ನು ಪ್ರದರ್ಶಿಸಲು ಅವಳನ್ನು ತನ್ನ ಸರ್ಕಸ್ಗೆ ಕರೆದೊಯ್ದರು. ಶಕುಂತಲಾ ದೇವಿಯ ಕೌಶಲ್ಯದ ಬಗ್ಗೆ ಸುದ್ದಿ ಹರಡುತ್ತಿದ್ದಂತೆಯೇ ಅವರು ನಗರದಾದ್ಯಂತ ರೋಡ್ ಶೋಗಳನ್ನು ಮಾಡಲು ಪ್ರಾರಂಭಿಸಿದರು. 6ನೇ ವಯಸ್ಸಿನಲ್ಲಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಮೊದಲ ಪ್ರಮುಖ ಪ್ರದರ್ಶನವನ್ನು ನೀಡಿದರು. ಅಲ್ಲಿಂದ ಮುಂದೆ ನಡೆದಿದ್ದೆಲ್ಲ ಇತಿಹಾಸ. ಸಾಧನೆ. 20ರ ದಶಕದ ಪ್ರಾರಂಭದಲ್ಲಿ ಅವರು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಯುರೋಪ್ ಅನ್ನು ವ್ಯಾಪಕವಾಗಿ ಪ್ರವಾಸ ಮಾಡಿ ಬಂದರು. ಬಿಬಿಸಿಯಲ್ಲಿನ ಸಂದರ್ಶನದ ಸಮಯದಲ್ಲಿ ಶಕುಂತಲಾ ದೇವಿಯವರಿಗೆ ಸಂಕೀರ್ಣವಾದ ಗಣಿತದ ಲೆಕ್ಕಾಚಾರವನ್ನು ನೀಡಲಾಯಿತು. ಅದನ್ನು ಅವರು ಸೆಕೆಂಡುಗಳಲ್ಲಿ ಪರಿಹರಿಸಿದರು. ಆದರೆ ಅವರ ಉತ್ತರವು ಸಂದರ್ಶಕರ ತಂಡದ ಲೆಕ್ಕಾಚಾರಕ್ಕಿಂತ ಭಿನ್ನವಾಗಿತ್ತು. ಶಕುಂತಲಾ ದೇವಿಯವರು ಆ ಸಮಯಕ್ಕೆ ತಮ್ಮ ಉತ್ತರ ಸರಿಯಿದೆ ಎಂದು ಆತ್ಮವಿಶ್ವಾಸದಿಂದ ಒತ್ತಾಯಿಸಿದಾಗ ಸಂದರ್ಶಕರು ಮತ್ತು ಅವರ ಗಣಿತ ತಜ್ಞರ ತಂಡವು ಹಲವಾರು ನಿಮಿಷಗಳ ಕಾಲ ಅವರ ಲೆಕ್ಕಾಚಾರಗಳನ್ನು ಮರುಪರಿಶೀಲನೆ ಮಾಡಿದರು ಮತ್ತು ಅಂತಿಮವಾಗಿ ಅವರ ಆರಂಭಿಕ ಲೆಕ್ಕಾಚಾರಗಳು ತಪ್ಪಾಗಿದೆ ಎಂದು ಸಂದರ್ಶಕರ ತಂಡ ಒಪ್ಪಿಕೊಂಡಿತು. ಆ ಘಟನೆಯು ಪ್ರಪಂಚದಾದ್ಯಂತ ಕಾಳ್ಗಿಚ್ಚಿನಂತೆ ಹರಡಿತು. ನಂತರ ಶಕುಂತಲಾ ದೇವಿಯವರನ್ನು ಹ್ಯೂಮನ್ ಕಂಪ್ಯೂಟರ್ ಎಂದು ಜನಪ್ರಿಯವಾಗಿ ಉಲ್ಲೇಖಿಸಲಾಯಿತು. ಇವರ ಖ್ಯಾತಿಯಿಂದಾಗಿ ಯುರೋಪ್ ಪ್ರವಾಸದ ಸಮಯದಲ್ಲಿ ರೋಮ್ ವಿಶ್ವವಿದ್ಯಾಲಯ ಸೇರಿದಂತೆ ಹಲವಾರು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ಗೌರವ ಮತ್ತು ಆದರದಿಂದ ಶಕುಂತಲಾ ದೇವಿಯವರನ್ನು ಆಹ್ವಾನಿಸಿ ಸ್ವಾಗತಿಸಲಾಯಿತು. ಟೆಕ್ಸಾಸ್ನ ಡಾಲಸ್ ವಿಶ್ವವಿದ್ಯಾಲಯದಲ್ಲಿದ್ದ ಆಧುನಿಕ ಕಂಪ್ಯೂಟರ್ ಹಾಗೂ ಶಕುಂತಲಾ ನಡುವೆ ಸ್ಪರ್ಧೆ ನಡೆಯುತ್ತದೆ. ಕ್ಲಿಷ್ಟ ಪ್ರಶ್ನೆಗೆ ಕಂಪ್ಯೂಟರ್ 62 ಸೆಕೆಂಡ್ಗಳನ್ನು ತೆಗೆದುಕೊಂಡರೆ ಯಾವ ಪೆನ್ ಪೇಪರ್ ಇಲ್ಲದೆಯೇ ಬರೀ ತಮ್ಮ ಯೋಚನಾ ಶಕ್ತಿಯಿಂದ ಶಕುಂತಲಾ ದೇವಿಯವರು ಕೇವಲ 52 ಸೆಕೆಂಡ್ಗಳಲ್ಲಿ ಉತ್ತರವನ್ನು ನೀಡಿ ನಿಮ್ಮ ಯಂತ್ರಗಳ ಮುಂದೆ ಮಾನವ ಬುದ್ಧಿಯೇ ಮೇಲು ಎಂಬುದನ್ನು ಸಾಬೀತು ಮಾಡುತ್ತಾರೆ. ಇನ್ನು 1982ರ ಹೊತ್ತಿನಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ಸಂಚಿಕೆಯಲ್ಲಿ ಇವರ ಸಾಧನೆ ಅಚ್ಚಾಗುತ್ತದೆ. ಅಲ್ಲಿಂದ ಹ್ಯೂಮನ್ ಕಂಪ್ಯೂಟರ್ ಹೆಸರಿನಿಂದಲೇ ದೇವಿಯವರ ಪ್ರತಿಭೆ ಎಲ್ಲೆಡೆ ಪರಿಚಯ ಆಗುತ್ತದೆ.
ಶಕುಂತಲಾ ದೇವಿಯವರು ಗಣಿತದ ಅಥವಾ ಲೆಕ್ಕಗಳ ಪ್ರಪಂಚದ ಜಾದುಗಾರರಾಗಿದ್ದರು. ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಮತ್ತು ಗಣಿತದ ಉತ್ಸಾಹಿಗಳಿಗೆ ಮಾದರಿಯಾಗಿದ್ದರು. ಸಮಸ್ಯೆ ಪರಿಹಾರದ ಕಡೆಗೆ ಪ್ರಾಯೋಗಿಕ ವೇಗದ ಮತ್ತು ಪರಿಣಾಮಕಾರಿ ವಿಧಾನದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗಣಿತವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವಲ್ಲಿ ಅವರು ಮಹತ್ವವಾದ ಪಾತ್ರವನ್ನು ವಹಿಸಿದ್ದಾರೆ. ಇವರು ಗಣಿತದಲ್ಲಿ ಆಸಕ್ತಿಯನ್ನು ಬೆಳೆಸಲು ಮತ್ತು ಸಮಸ್ಯೆಯನ್ನು ಸುಲಭವಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವಂತೆ ಮಕ್ಕಳಿಗಾಗಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಗಣಿತದ ಅಂಕ ವಿನೋದ, ಲೆಕ್ಕಾಚಾರ, ಇನ್ನು ಅಡುಗೆ ಬಗ್ಗೆ ಅನೇಕ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಪಜಲ್ಸ್ ಟು ಪಜಲ್ ಯು, ಅವೇಕನ್ ದ ಜೀನಿಯಸ್ ಇನ್ ಯುವರ್ ಚೈಲ್ಡ್, ಬುಕ್ ಆಫ್ ನಂಬರ್ಸ್, ಇನ್ ದಿ ವಂಡರ್ಲ್ಯಾಂಡ್ ಆಫ್ ನಂಬರ್ಸ್, ಪರ್ಫೆಕ್ಟ್ ಮರ್ಡರ್ ಅಂಡ್ ಆಸ್ಟ್ರಾಲಜಿ ಫಾರ್ ಯು ಮುಂತಾದ ಪುಸ್ತಕಗಳು ಮತ್ತು ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಆ ಕಾಲದಲ್ಲೇ ದ ವರ್ಲ್ಡ್ ಆಫ್ ಹೋಮೋಸೆಕ್ಷುವಲ್ಸ್ ಎನ್ನುವ ಪುಸ್ತಕ ಬರೆದು ಚರ್ಚೆಗೂ ಒಳಗಾಗುತ್ತಾರೆ. ಆಸ್ಟ್ರಾಲಜಿ ಫಾರ್ ಯು ಎನ್ನುವ ಜ್ಯೋತಿಷ್ಯ ಸಂಬಂಧಿತ ಪುಸ್ತಕವನ್ನು ಬರಹದ ರೂಪದಲ್ಲಿ ಹೊರತಂದಿದ್ದಾರೆ. ಪ್ರಶಸ್ತಿಗಳು 1980 June 18 ಎರಡು 13 ಅಂಕಿಯ ಸಂಖ್ಯೆಗಳ ಗುಣಾಕಾರ ಸಮಸ್ಯೆಯನ್ನು ಪರಿಹರಿಸಿದಾಗ ಶಕುಂತಲಾ ದೇವಿಯವರಿಗೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನೊಂದಿಗೆ ಗೌರವಿಸಲಾಯಿತು. 1969 ಫಿಲಿಪೈನ್ಸ್ ವಿಶ್ವವಿದ್ಯಾಲಯದಿಂದ ವರ್ಷದ ಅತ್ಯಂತ ವಿಶಿಷ್ಟ ಮಹಿಳೆ ಬಿರುದು ಸನ್ಮಾನ. 1988 ವಾಷಿಂಗ್ಟನ್ ಡಿಸಿಯಲ್ಲಿ ರಾಮಾನುಜನ್ ಗಣಿತ ಪ್ರತಿಭೆ ಪ್ರಶಸ್ತಿ. ಗೂಗಲ್ ಡೂಡಲ್ ಇವರ 84 ಜನ್ಮದಿನದಂದು ಗೂಗಲ್ ಡೂಡಲ್ನಲ್ಲಿ ಗೌರವ ಸನ್ಮಾನ ಏರ್ಪಡಿಸಿತ್ತು. ಗಣಿತದ ಮೇಧಾವಿ, ಮಾನವ ಗಣಕಯಂತ್ರ, ಶೀಘ್ರವಾಗಿ ಉತ್ತರಗಳನ್ನು ರೂಪಿಸುವ ಅಸಾಧಾರಣ ಗಣಿತ ಕೌಶಲ್ಯದಿಂದಾಗಿ ಖ್ಯಾತಿ ಗಳಿಸಿದ ಶಕುಂತಲಾ ದೇವಿಯವರು April 21, 2013 ಬೆಂಗಳೂರಿನಲ್ಲಿ ನಿಧನರಾದರು. ಅವರು ಎಷ್ಟೇ ಯಶಸ್ವಿಯಾಗಿ ಉನ್ನತ ಮಟ್ಟಕ್ಕೆ ಬೆಳೆದಿದ್ದರು, ತಮ್ಮ ಗಳಿಕೆ ಮತ್ತು ಸಂಪತ್ತನ್ನು ಸರಿಯಾದ ದಿಕ್ಕಿನಲ್ಲಿ ಉದಾರ ಮನಸ್ಸಿನಿಂದ ಸಾಮಾಜಿಕ ಕೆಲಸಗಳಿಗೆ ವಿನಿಯೋಗಿಸುತ್ತಿದ್ದರು. ಹಿಂದುಳಿದ ಕುಟುಂಬದಲ್ಲಿ ವಾಸಿಸುವ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಸಲುವಾಗಿ ಶಕುಂತಲಾ ದೇವಿ ಎಜುಕೇಷನ್ ಫೌಂಡೇಶನ್ ಪಬ್ಲಿಕ್ ಟ್ರಸ್ಟ್ ಅನ್ನು ಅವರು ಸ್ಥಾಪಿಸಿದ್ದರು. ಹೆಮ್ಮೆಯ ಕನ್ನಡತಿಯಾಗಿ ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಯಶಸ್ಸಿನ ದ್ಯೋತಕವಾಗಿ ನಿಂತವರು ಶಕುಂತಲಾ ದೇವಿ.